ನಮಸ್ಕಾರ ಎಲ್ಲರಿಗೂ. ನಾನು ಸಮೃದ್ಧ. ನಾನು ಒಂದು ಓದಿದ ಕಥೆಯನ್ನು ನಿಮಗೆಲ್ಲರಿಗೂ ಹೇಳುತ್ತೇನೆ, ಕೇಳ್ತೀರಲ್ವಾ? ಒಂದು ಊರಿನಲ್ಲಿ ಒಂದು ಆಶ್ರಮವಿತ್ತು. ಆಶ್ರಮದ ಹೆಸರು ಆನಂದ ಆಶ್ರಮ. ಅಲ್ಲಿ ಆ ಗುರುಗಳ ಹೆಸರು ಜ್ಞಾನಾನಂದ. ಅವರಿಗೆ ಒಬ್ಬ ಶಿಷ್ಯನಿದ್ದನು, ಅವನ ಹೆಸರು ಅಜ್ಞಾನಾನಂದ. ಅವನ ಹೆಸರಿಗೆ ತಕ್ಕಂತೆ ಅವನು ಅಜ್ಞಾನಿಯೇ. ಒಂದು ದಿನ ಗುರುಗಳು ಅವನಿಗೆ ಬಾಳೆಹಣ್ಣುಗಳನ್ನು ತರಲು 2 ರೂಪಾಯಿಗಳನ್ನು ಕೊಟ್ಟರು. ಅವನು ಪೇಟೆಗೆ ಹೋದನು. ಅಲ್ಲಿ ಒಂದು ಅಂಗಡಿಗೆ ಹೋದನು. ಅಲ್ಲಿ ಅವನು 2 ರೂಪಾಯಿಗೆ ಎಷ್ಟು ಬಾಳೆಹಣ್ಣು ಸಿಗುತ್ತದೆ ಎಂದು ಕೇಳಿದನು. ಆಗ ಅಂಗಡಿಯವ 2 ರೂಪಾಯಿಗೆ 2 ಬಾಳೆಹಣ್ಣು ಸಿಗುತ್ತದೆ ಎಂದು ಹೇಳಿದನು. ಅವನು ಇನ್ನೊಂದು ಅಂಗಡಿಗೆ ಹೋದನು. ಅಲ್ಲಿ ಅವನು 2 ರೂಪಾಯಿಗೆ ಎಷ್ಟು ಬಾಳೆಹಣ್ಣು ಸಿಗುತ್ತದೆ ಎಂದು ಕೇಳಿದನು. ಆಗ ಅಂಗಡಿಯವನು 2 ರೂಪಾಯಿಗೆ 2 ಬಾಳೆಹಣ್ಣು ಸಿಗುತ್ತದೆ ಎಂದು ಹೇಳಿದನು. ಅವನು ಇನ್ನೊಂದು ಅಂಗಡಿಗೆ ಹೋದನು. ಅಲ್ಲಿ ಅವನು 2 ರೂಪಾಯಿಗೆ ಎಷ್ಟು ಬಾಳೆಹಣ್ಣು ಸಿಗುತ್ತದೆ ಎಂದು ಕೇಳಿದನು. ಆಗ ಆ ಅಂಗಡಿಯವನು 2 ರೂಪಾಯಿಗೆ 2 ಬಾಳೆಹಣ್ಣು ಸಿಗುತ್ತದೆ, ನಿನಗಾಗಿ ನಾನು 3 ಬಾಳೆಹಣ್ಣನ್ನು ಕೊಡುತ್ತೇನೆ ಎಂದು ಹೇಳಿದನು. ಮತ್ತೆ ಅವನು 2 ರೂಪಾಯಿ ಕೊಟ್ಟು 3 ಬಾಳೆಹಣ್ಣನ್ನು ತೆಕ್ಕೊಂಡನು. ಮತ್ತೆ ಅವನು ಆಶ್ರಮದ ಕಡೆಗೆ ಹೋಗುತ್ತಿರುವಾಗ 1 ಬಾಳೆಹಣ್ಣು ನನಗಾಗಿ ಕೊಟ್ಟರಲ್ಲ, ಅದನ್ನು ನಾನು ಈಗಲೇ ತಿಂದು ಬಿಡುವೆ ಎಂದು ಸಿಪ್ಪೆ ತೆಗೆದು ತಿಂದು ಬಿಟ್ಟನು. ಅವನು ಸ್ವಲ್ಪ ಮುಂದೆ ಹೋದಾಗ ಅವನು ಯೋಚಿಸಿದನು, ಪೂಜೆ ಮುಗಿದ ಮೇಲೆ ನನಗೂ 1 ಬಾಳೆಹಣ್ಣನ್ನು ಕೊಡುತ್ತಾರಲ್ಲ, ಅದನ್ನು ನಾನು ಈಗಲೇ ತಿಂದು ಬಿಡುವೆ ಎಂದು ಅದನ್ನು ಸಿಪ್ಪೆ ತೆಗೆದು ತಿಂದು ಬಿಟ್ಟನು. ಮತ್ತೆ ಗುರುವಿಗೆ 1 ಬಾಳೆಹಣ್ಣನ್ನು ಕೊಟ್ಟನು. ಅವರು ಕೇಳಿದರು, 2 ರೂಪಾಯಿಗೆ ಕೇವಲ 1 ಬಾಳೆಹಣ್ಣು ಸಿಕ್ಕಿದೆ. ಆ ಶಿಷ್ಯ ನಡೆದದ್ದನ್ನು ಎಲ್ಲ ಗುರುಗಳಿಗೆ ಹೇಳಿದರು. ಆಗ ಗುರುಗಳು ಕೇಳಿದರು, ನೀನು ನನಗೆ ಕೇಳಿದೆ ಹೇಗೆ ಬಾಳೆಹಣ್ಣನ್ನು ತಿಂದೆಯೋ ಎಂದು ಕೇಳಿದರು. ಆಗ ಶಿಷ್ಯನು, ನಾನು ಹೀಗೆ ತಿಂದೆ ಎಂದು ಇದ್ದ ಕೈಯಲ್ಲಿದ್ದ 1 ಬಾಳೆಹಣ್ಣನ್ನು ಸಿಪ್ಪೆ ಸುಲಿದು ತಿಂದು ಬಿಟ್ಟನು. ಇಂತಹ ಅಜ್ಞಾನಿಯ ಸಾವಾಸವಲ್ಲ, ಇವನನ್ನು ಈ ಆಶ್ರಮದಿಂದ ಕಳುಹಿಸಿಕೊಡಬೇಕು ಎಂದು ಯೋಚಿಸಿದರು. ಮರುಕ್ಷಣ ಅವನಿಗೆ ಒಳ್ಳೆಯ ಜ್ಞಾನ ತುಂಬಬೇಕು, ಅವನನ್ನು ಒಳ್ಳೆಯ ಮನುಷ್ಯ ಮಾಡಬೇಕು ಎಂದು ಯೋಚಿಸಿದರು. ಇಂದ ದಿನವೂ ಗುರುಗಳು ಅವನಿಗೆ ನೀತಿ ಕಥೆಗಳನ್ನು ಹೇಳತೊಡಗಿದರು, ಅವನಿಗೆ ಜ್ಞಾನ ಬೋಧನೆ ಮಾಡಿದರು. ಅವನು ಅಜ್ಞಾನಂದದಿಂದ ಜ್ಞಾನಾನಂದನಾದನು. ಮುಂದೊಂದು ದಿನ ಆಶ್ರಮವನ್ನು ಉತ್ತಮ ರೀತಿ ನಡೆಸತೊಡಗಿದನು. ಅವನ ಪ್ರವಚನವನ್ನು ಕೇಳಲು 1000 ಜನರು ಬರುತ್ತಿದ್ದರು. ಆ ದಿನ ಅವನನ್ನು ಗುರುಗಳು ಆಶ್ರಮದಿಂದ ಕಳುಹಿಸಿದ್ದರೆ ಅವನು 1000 ಜನರಿಗೆ ಜ್ಞಾನ ಬೋಧನೆ ಮಾಡಲಾಗುತ್ತಿರಲಿಲ್ಲ. ಅದಕ್ಕೇ ಹೇಳುವುದು, ತಾಳಿದವನು ಬಾಳಿಯಾನು ಎಂದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.